नमस्ते गेळेयरे, इवत्तिन ई वीडियोदल्ली Suzuki Intruder BS6 आवृत्तिय बैक्न बग्गे माहितियन्न तिळिदुकोळ्ळोण। ईग नीवु नोड्ता इरोो शोरूम मंड्यद KPR Suzuki शोरूम आगिरुत्ते। ई वीडियो शूट माडोदक्के अनुमति कोट्टु सहकरिसिद मंड्यद KPR शोरूमनवरिगे धन्यवादगळन्न हेळ्ता मुंदक्के होग्ता हागे मलगिरो नायिन ओंदसल शूट माड्कोंडु मोबाइलनल्लि मुंदे होग्तीनि। ಶೋರೂಮ್ಗೆ ಯಾರೇ ಭೇಟಿ ಕೊಟ್ಟರು ಅವರನ್ನ ಹಾಗೆ ಒಳಗೆ ಕರ್ಕೊಳ್ಳೋದಿಲ್ಲ, ಕಾರಣ ಕರೋನಾ। ಹಾಗಾಗಿ ಕೈಗೆ ಸ್ಯಾನಿಟೈಸ್ ಮಾಡ್ತಾರೆ, ನಂತರ ನಿಮ್ಮ ಬಾಡಿ ಟೆಂಪರೇಚರ್ ನ ಚೆಕ್ ಮಾಡ್ತಾರೆ। ಬಾಡಿ ಟೆಂಪರೇಚರ್ ನಾರ್ಮಲ್ ಇದ್ದರೆ ಒಳಗೆ ಕಳಿಸ್ತಾರೆ, ಇಲ್ಲ ಅಂದ್ರೆ ಹಾಗೆ ಹೋಗಿ ಸ್ವಾಮಿ ಅಂತ ಹೊರಗೆ ಕಳಿಸ್ತಾರೆ। ಹಾಗೆ ಇನ್ನೊಂದು, ಬಾಡಿ ಟೆಂಪರೇಚರ್ ನಾರ್ಮಲ್ ಇದ್ದರು ಮಾಸ್ಕ್ ಹಾಕಿಲ್ಲ ಅಂದ್ರೆ ಎಂಟ್ರಿ ಇಲ್ಲ। ಮಾಸ್ಕ್ ಹಾಕಿರಲೇಬೇಕು, ಆವಾಗ ಮಾತ್ರ ನಿಮಗೆ ಶೋರೂಮ್ ಒಳಗೆ ಎಂಟ್ರಿ। ಸರ್ಕಾರ ಕರೋನಾ ತಡೆಗಟ್ಟಲು ಯಾವ ಯಾವ ಜಾಗೃತಿಯನ್ನು ಮೂಡಿಸಿದೆಯೋ ಅದನ್ನೆಲ್ಲ ಚಾಚು ತಪ್ಪದೆ ಶೋರೂಮ್ ನಲ್ಲಿ ಪಾಲಿಸುತ್ತಿದ್ದಾರೆ। ನೀವೇನಾದರೂ Suzuki ಬೈಕ್ಗಳ ಬಗ್ಗೆ ವಿಚಾರಣೆ ಮಾಡಬೇಕು, ಶೋರೂಮ್ ಗೆ ಹೋಗಬೇಕು, ಆದರೆ ಕರೋನಾ ಇದೆಯಲ್ಲ ಅದಕ್ಕೆ ಹೋಗಕ ಆಗ್ತಿಲ್ಲ ಅನ್ನೋ ಒಂದು ಚಿಂತೆ ಬೇಡ, ನೀವು ಶೋರೂಮ್ ಗೆ ಆರಾಮಾಗಿ ಹೋಗಬಹುದು। ಅಲ್ಲಿ ಎಲ್ಲಾ ರೀತಿಯ ಮುಂಜಾಗೃತ ಕ್ರಮಗಳನ್ನು ಕೈಗೊಂಡಿರ್ತಾರೆ। ಹಾ, ಇನ್ನೊಂದು ಹೇಳೋದು ಮರ್ತೆ, ಅದೇನಂತಂದ್ರೆ ಅತಿ ಮುಖ್ಯವಾದ ವಿಷಯ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ, ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನನ್ನ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ। ಇನ್ನು ಈ ಬೈಕ್ನ ಬಗ್ಗೆ ಹೇಳೋದಾದ್ರೆ, ಈ ಬೈಕ್ ಒಂದು ಕ್ರೂಜಿ ಬೈಕ್ ಆಗಿರುತ್ತೆ। ನಾರ್ಮಲ್ ನೀವೇನು ನೋಡಿರ್ತೀರಾ ಆ ಬೈಕ್ ತರ ಇರೋದಿಲ್ಲ, ಈ ಬೈಕ್ ಸ್ವಲ್ಪ ವಿಭಿನ್ನವಾಗಿರುತ್ತೆ। Suzuki ಅಧ್ಯಾದ ಇಂಟ್ರೂಡರ್ 1800 ಆರ್ ಎಂಬ ಬೈಕ್ನಿಂದ ಸ್ಫೂರ್ತಿ ಪಡೆದು ಈ ಬೈಕ್ನ ಕಂಪನಿಯವರು ತಯಾರಿಸಿರ್ತಾರೆ। ಇನ್ನೊಂದು, ಈ ಬೈಕ್ನ ನೀವು ನೋಡಿದ್ರೆ 150 ಸಿಸಿಯ ಬೈಕ್ ಅಂತ ನೀವು ಹೇಳೋಕೆ ಆಗೋದಿಲ್ಲ, ಯಾಕಂದ್ರೆ ಈ ಬೈಕ್ನ ಲುಕ್ ಆಗಿದೆ 350 ಸಿಸಿಯ ಕ್ರೂಜಿ ಬೈಕ್ ಅಂತ ನೀವು ಅನ್ಕೋತೀರಾ ಈ ಬೈಕ್ನ ನೋಡಿದ್ರೆ, ಆ ರೀತಿಯಾದ ಲುಕ್ನ ಈ ಬೈಕ್ ಹೊಂದಿರುತ್ತೆ। ಇನ್ನು ಈ ಬೈಕ್ನಲ್ಲಿ ನೀವು ರಸ್ತೆಯಲ್ಲಿ ಹೋಗ್ತಾ ಇದ್ರೆ ನಿಮಗೆ ಸ್ಪೆಷಲ್ ಅಟೆನ್ಷನ್ ಸಿಗುತ್ತೆ, ಅಕ್ಕಪಕ್ಕದವರೆಲ್ಲ ನಿಮ್ಮನ್ನು ನೋಡ್ತಾ ಇರ್ತಾರೆ, ಇದು ಯಾವ ಬೈಕ್ ಇದು ಅಂತ ನೋಡ್ತಾರೆ, ಹಾಗೂ ಎಲ್ಲಾದರೂ ಈ ಬೈಕ್ನ ನಿಲ್ಲಿಸಿದರೆ ಇದು ಯಾವ ಬೈಕ್ ಇದು, ಎಷ್ಟು ಸಿಸಿ ಬೈಕ್ ಇದು ಅಂತೆಲ್ಲ ವಿಚಾರಣೆ ಮಾಡ್ತಾರೆ, ಅದಂತೂ ಖಂಡಿತ। ಈ ಬೈಕ್ ಲುಕ್ನ ನಾವು ನೋಡಿದ್ದಾಯ್ತು। ಇನ್ನು ಇಂಜಿನ್ ಬಗ್ಗೆ ಹೇಳೋದಾದರೆ, 155 ಸಿಸಿಯ ಇಂಜಿನ್, ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ 4-ಸ್ಟ್ರೋಕ್ 2-ವ್ಯಾಲ್ವ್ SYHC FI ಇಂಜಿನ್ ಆಗಿರುತ್ತೆ। ಈ ಪವರ್ನ ನಾವು ನೋಡೋದಾದರೆ 13.6 BHP 8000 RPMನಲ್ಲಿ ಹಾಗೂ 13.8 Nm ಟಾರ್ಕ್ 6000 RPMನಲ್ಲಿ ಓಡ್ತಿರುತ್ತೆ, ಹಾಗೂ 5 ಗೇರ್ಗಳನ್ನು ಈ ಬೈಕ್ ಹೊಂದಿರುತ್ತೆ। ಇನ್ನು ಸಸ್ಪೆನ್ಷನ್ ವಿಚಾರಕ್ಕೆ ಬರೋದಾದರೆ, ಫ್ರಂಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಆಗಿರುತ್ತೆ, ರೇರ್ ಸ್ವಿಂಗ್ ಆರ್ಮ್ ಸಸ್ಪೆನ್ಷನ್ ಆಗಿರುತ್ತೆ। ಇನ್ನು ಈ ಬೈಕ್ನ ಟೈರ್ಗಳನ್ನ ನಾವು ನೋಡೋದಾದರೆ, ಫ್ರಂಟ್ 100x80 17-inch ಟೈರ್ ಆಗಿರುತ್ತೆ, ರೇರ್ 140x60 17-inch ಟೈರ್ ಆಗಿರುತ್ತೆ, ಟ್ಯೂಬ್ಲೆಸ್ ಟೈರ್ ಆಗಿರುತ್ತೆ। ಟೈರ್ಗಳು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ಒಳ್ಳೆ ರೋಡ್ ಗ್ರಿಪ್ ಇರೋ ಟೈರ್ಗಳನ್ನ ಕಂಪನಿಯವರು ಕೊಟ್ಟಿದ್ದಾರೆ। ಇನ್ನು ಬ್ರೇಕ್ನ ವಿಚಾರಕ್ಕೆ ಬರೋದಾದರೆ, ಬ್ರೇಕ್ ಸಿಂಗಲ್ ಚಾನಲ್ ABS ಆಗಿರುತ್ತೆ, ಫ್ರಂಟ್ ಡಿಸ್ಕ್ ಬ್ರೇಕ್ ಆಗಿದ್ದರೆ ರೇರ್ ಕೂಡ ಡಿಸ್ಕ್ ಬ್ರೇಕ್ ಆಗಿರುತ್ತೆ, ABS ಫ್ರಂಟ್ ಬ್ರೇಕ್ಗೆ ಮಾತ್ರ ಕಾರ್ಯನಿರ್ವಹಿಸುತ್ತೆ। ಇನ್ನು ಈ ಬೈಕ್ನ ಸೀಟ್ನ ನಾವು ನೋಡೋದಾದರೆ, ಸೀಟ್ ತುಂಬ ಚೆನ್ನಾಗಿದೆ, ಒಳ್ಳೆ ಕುಷನಿಂಗ್ ಇದೆ ಅಂತ ನೋಡಿದ್ರೇ ಅನಿಸುತ್ತೆ, ಒಳ್ಳೆ ಕಂಫರ್ಟ್ ಇರೋ ಸೀಟ್ಗಳಿರುತ್ತೆ, ಸ್ಪ್ಲಿಟ್ ಸೀಟ್ ಆಗಿರುತ್ತೆ, ರೈಡರ್ಗೆ ಒಂದು ಸೀಟು, ಪಿಲಿಯನ್ಗೆ ಒಂದು ಸೀಟು, ಹಾಗೂ ಬ್ಯಾಕ್ ರೆಸ್ಟ್ ಕೂಡ ಇರುತ್ತೆ ಪಿಲಿಯನ್ಗೆ, ಅದೊಂದು ಕಂಫರ್ಟ್ ಇರುತ್ತೆ। ಈ ಬೈಕ್ನ ಸೀಟ್ ಹೈಟ್ ಬಂದು 740 mm ಆಗಿರುತ್ತೆ, ಗ್ರೌಂಡ್ ಕ್ಲಿಯರೆನ್ಸ್ 170 mm ಆಗಿರುತ್ತೆ। ಇನ್ನು ಈ ಬೈಕ್ನ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿಯನ್ನು ಒಮ್ಮೆ ನೋಡೋದಾದರೆ, 11 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿಯನ್ನು ಈ ಬೈಕ್ ಹೊಂದಿರುತ್ತೆ, ಪ್ರತಿ ಲೀಟರ್ಗೆ ಮೈಲೇಜ್ 45-50 km ಮೈಲೇಜ್ ಕೊಡುತ್ತೆ। ಇನ್ನು ಈ ಬೈಕ್ನ ಇನ್ಸ್ಟ್ರೂಮೆಂಟ್ ಕನ್ಸೋಲ್ನ ನಾವು ನೋಡೋದಾದರೆ, ಫುಲ್ ಡಿಜಿಟಲ್ನಲ್ಲಿ ನಮಗೆ ಈ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಸಿಗುತ್ತೆ ನೋಡಿ, ಕೀ ಪ್ಲೇಸ್ಮೆಂಟ್ ಇಲ್ಲಿ ಕೊಟ್ಟಿದ್ದಾರೆ, ಹಾಗಾಗಿ ಈ ಬೈಕ್ನ ನಾರ್ಮಲ್ ಬೈಕ್ ಅಲ್ಲ ಅಂತ ಅಂದಿದ್ದು। ಇದರಲ್ಲಿ ನಮಗೆ ಎಲ್ಲ ರೀತಿಯ ಮಾಹಿತಿಗಳು ಸಿಗುತ್ತೆ, ಗೇರ್ ಇಂಡಿಕೇಟರ್ ಪೊಸಿಷನ್ ಆಗಿರ್ಬೋದು, ಸ್ಪೀಡೋಮೀಟರ್, ಟ್ಯಾಕೋಮೀಟರ್, ಕ್ಲಾಕ್, ಟ್ರಿಪ್ 1, ಟ್ರಿಪ್ 2, ಓಡೋಮೀಟರ್,
ಈ ರೀತಿಯಾದ ಫ್ಯೂಲ್ ಗೇಜ್ ಈ ರೀತಿಯಾದ ಎಲ್ಲ ಮಾಹಿತಿಗಳು ಈ ಇನ್ಸ್ಟ್ರೂಮೆಂಟ್ ಕನ್ಸೋಲ್ನಲ್ಲಿ ನಮಗೆ ಸಿಗುತ್ತೆ. ಇನ್ನು ಈ ಬೈಕ್ನಲ್ಲಿ ಲೈಟ್ನ ವಿಚಾರಕ್ಕೆ ನಾವು ಬರೋದಾದರೆ 12V 3AH ಕೆಪಾಸಿಟಿಯ ಬ್ಯಾಟ್ರಿ ನಮಗೆ ಈ ಬೈಕ್ನಲ್ಲಿ ಸಿಗುತ್ತೆ. ಫ್ರಂಟ್ ಆಲೋಜನ್ ಲೈಟ್ ಆಗಿರುತ್ತೆ, ಟೇಲ್ LED ಲೈಟ್ ಆಗಿರುತ್ತೆ, ಇಂಡಿಕೇಟರ್ಗಳು ಬಲ್ಪ್ ಆಗಿರುತ್ತೆ. ಇನ್ನು ಈ ಬೈಕ್ನ ಫ್ರಂಟ್ ಲುಕ್ನ ನಾವು ನೋಡೋದಾದರೆ ಫ್ರಂಟ್ ಲುಕ್ ತುಂಬ ಬೇರೆ ಥರನೇ ಇರುತ್ತೆ ನಿಮಗೆ ಫೀಲ್. ಕೀ ಆನ್ ಮಾಡೋದು ಆಫ್ ಮಾಡೋದು ಇಲ್ಲಿ ಮತ್ತು ಆ ಹೆಡ್ ಲೈಟ್ ಡಿಸೈನ್ ಆಗಿರ್ಬೋದು ಇವೆಲ್ಲ ನಿಮಗೆ ಬೇರೆಯಾದ ಫೀಲ್ ಕೊಡುತ್ತೆ. ಇನ್ನು ಈ ಬೈಕ್ನ ಕಾರ್ಬ್ ವೆಟ್ನ ನಾವು ನೋಡೋದಾದರೆ ಈ ಬೈಕ್ನ ತೂಕ 152 KG ತೂಕ ಇರುತ್ತೆ. ಇದರಲ್ಲಿ ನಾವು ಹೋಗ್ಬೋದಾದ ಟಾಪ್ ಸ್ಪೀಡ್ 110-115 km/h ಆಗಿರುತ್ತೆ. ಹಾಗೆ ಈ ಬೈಕ್ನಲ್ಲಿ ನಾರ್ಮಲ್ ಬೈಕ್ ರೈಡರ್ ಕೂತ್ಕೊಂಡಾಗ ಅವನು ಗೇರ್ಗಳನ್ನ ತಡ್ಕಾಡ್ತಾನೆ, ಬ್ರೇಕ್ಗಳನ್ನ ತಡ್ಕಾಡ್ತಾನೆ. ಯಾಕಂದರೆ ಸಿಟ್ಟಿಂಗ್ ಪೋಸ್ಚರೇ ಬೇರೆ ಈ ಬೈಕ್ದು. ಬ್ರೇಕ್ ಮುಂದೆ ಇರುತ್ತೆ, ಗೇರ್ಗಳು ಕೂಡ ಮುಂದೆ ಇರುತ್ತೆ. ನಾರ್ಮಲ್ ಬೈಕ್ಗೆ ಇಲ್ಲಿಂದ ಕೆಳಗಡೆ ಇದ್ದರೆ ಸೀಟಿಂದ ಇಲ್ಲಿ ಫುಟ್ ರೆಸ್ಟ್ ಇಲ್ಲಿ ಇರುತ್ತೆ, ಬ್ರೇಕ್ ಹಾಗೂ ಫುಟ್ ರೆಸ್ಟ್ ಸ್ವಲ್ಪ ಮುಂದೆ ಇರುತ್ತೆ. ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ನಾರ್ಮಲ್ ಬೈಕ್ ರೈಡರ್ಗೂ ಈ ಬೈಕ್ ರೈಡರ್ಗೂ ಸ್ವಲ್ಪ ಕಷ್ಟ ಅನಿಸುತ್ತೆ ಈ ಬೈಕ್ ತೊಗೊಂಡು ಸ್ಟಾರ್ಟಿಂಗ್ನಲ್ಲಿ. ಇನ್ನು ಈ ಬೈಕ್ನ ಎಕ್ಸಾಸ್ಟ್ ನೋಟ್ನ ನಾವು ನೋಡೋದಾದರೆ ಈ ಬೈಕ್ನ ಎಕ್ಸಾಸ್ಟ್ ನೋಟ್ ತುಂಬ ಚೆನ್ನಾಗಿದೆ ಹಾಗೂ ಆ ಡಬಲ್ ಬ್ಯಾರಲ್ ಎಕ್ಸಾಸ್ಟ್ ತುಂಬ ನೋಡೋದಕ್ಕೆ ಬೇರೆಯಾದ ಲುಕ್ನ ಕೊಡುತ್ತೆ ಈ ಬೈಕ್ಗೆ. ಇನ್ನು ಈ ಬೈಕ್ನ ಬೆಲೆನ ನಾವು ನೋಡೋದಾದರೆ 123,000 ಎಕ್ಸ್ಶೋರೂಮ್ ಪ್ರೈಸ್ ಆಗಿರುತ್ತೆ. ಆನ್ ರೋಡ್ಗೆ ಬರೋದಕ್ಕೆ 140,000-45,000 ಆಗುತ್ತೆ. ಇದಾಗಿತ್ತು ಸುಜುಕಿ ಇಂಟ್ರೂಡರ್ BS6 ಆವೃತ್ತಿಯ ಬೈಕ್ನ ಬಗ್ಗೆ ಮಾಹಿತಿ. ಈ ನನ್ನ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.